ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಕಾರ್ತಿಕ ಮಾಸವೆನ್ನುವುದು ಬಹಳ ಪವಿತ್ರವಾದ ಮಾಸ. ಎಷ್ಟೋ ಪುಣ್ಯ ಫಲಗಳನ್ನು ಕೊಡುವಂತಹ ಮಾಸ. ಸಾಕ್ಷಾತ್ ಪರಮಶಿವನೇ ಮೆಚ್ಚಿದಂತಹ ಮಾಸವಿದು. ಈ ಮಾಸದಲ್ಲಿ ಪ್ರತಿದಿನವೂ ಪವಿತ್ರವಾದುದು. ಸೋಮವಾರಗಳು, ಏಕಾದಶಿ, ಶುದ್ಧ ದ್ವಾದಶಿ ಮತ್ತು ಹುಣ್ಣಿಮೆಗಳು ಇವು ಒಂದಕ್ಕಿಂತಲೂ ಒಂದು ಅಧಿಕ ಪ್ರಭಾವವುಳ್ಳಂತಹವು. ಸತ್ಯಯುಗಕ್ಕೆ ಸಮನಾಗಿರುವ ಯುಗವು ಬೇರೊಂದಿಲ್ಲ. ವೇದಗಳಿಗೆ ಸಮನಾದಂತಹ ಶಾಸ್ತ್ರವಿಲ್ಲ ಮತ್ತು ಗಂಗಾ ನದಿಗೆ ಮಿಗಿಲಾದ ನದಿಯಿಲ್ಲ. ಹಾಗೆಯೇ ಕಾರ್ತಿಕ ಮಾಸಕ್ಕೆ ಸಮವಾಗಿರುವ ಮಾಸ ಮತ್ತೊಂದಿಲ್ಲ. ಅಂತಹ ಪವಿತ್ರವಾದ ಈ ಕಾರ್ತಿಕ ಮಾಸದಲ್ಲಿ ನಾವು ದೇವರಿಗೆ ಒಂದು ಚಿಕ್ಕ ಪುಷ್ಪವನ್ನು ಸಮರ್ಪಿಸಿದರೂ ಕೂಡ ಅದು ಸಾಕ್ಷಾತ್ ಪರಮಶಿವನಿಗೆ ಸಲ್ಲುತ್ತದೆ. ಆದ್ದರಿಂದಲೇ ನಾವು ಈ ಕಾರ್ತಿಕ ದಿನಗಳಲ್ಲಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಹಾಗೆ ಮಾಡಿದರೆ ದೇವರ ಆಶೀರ್ವಾದವು ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದವರ ಮೇಲೆ ಸದಾ ಇರುತ್ತದೆ. ಆದ್ದರಿಂದ ನೀವು ಸಹ ಆ ಮಹಾಶಿವನ ಕೃಪೆಗೆ ಪಾತ್ರರಾಗಬೇಕಾದರೆ ಈ ಕಾರ್ತಿಕ ಮಾಸದಲ್ಲಿ ಆ ಭಗವಂತ ಶಿವನನ್ನು ವಿಶೇಷವಾಗಿ ಪೂಜಿಸಬೇಕು. ಆ ಶಿವನಿಗೆ ಜಲಾಭಿಷೇಕ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ನೆರವೇರುತ್ತದೆ. ಶಿವನಿಗೆ ಇಷ್ಟವಾದಂತಹ ಮಾಸ ಈ ಕಾರ್ತಿಕ ಮಾಸವು ಯಾವಾಗಿಂದ ಶುರುವಾಗುತ್ತದೆ, ಎಷ್ಟು ಸೋಮವಾರಗಳು ಬರುತ್ತವೆ, ಹಾಗೆಯೇ ಎಂತಹ ತಪ್ಪುಗಳನ್ನು ಮಾಡಿದರೆ ಆ ಭಗವಂತ ಶಿವನ ಕೋಪಕ್ಕೆ ಗುರಿಯಾಗುತ್ತೇವೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಅದಕ್ಕೂ ಮೊದಲು ವಿಡಿಯೋ ನೋಡುತ್ತಿರುವವರಲ್ಲಿ ಶಿವನ ಭಕ್ತರಿದ್ದರೆ ದಯವಿಟ್ಟು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇದರಿಂದ ಆ ಪರಮಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಸ್ನೇಹಿತರೆ, ಈ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಇವೆ. ಸೋಮವಾರದಂದು ವ್ರತಾಚರಣೆ ಮಾಡಿ ಭಗವಂತ ಶಿವನಿಗೆ ಪೂಜೆಗಳು ಅರ್ಚನೆಗಳು ಮಾಡುತ್ತಾರೆ. ಈ ಮಾಸದಲ್ಲಿ ಭಕ್ತರ ಮೇಲೆ ಆ ಶಿವನ ಕೃಪೆ ಅಪಾರವಾಗಿರುತ್ತದೆ. ಕಾರ್ತಿಕ ಮಾಸವೆನ್ನುವುದು ಕೇವಲ ಶಿವನಿಗೆ ಮಾತ್ರವಲ್ಲದೆ ವಿಷ್ಣುಮೂರ್ತಿಗೂ ಕೂಡ ನಾವು ಆ ಮಾಸದಲ್ಲಿ ಪೂಜೆಗಳನ್ನು ಮಾಡಿದರೆ ಅದು ಅಖಂಡ ಲೋಕ ಪುಣ್ಯಗಳಷ್ಟೇ ಫಲ ಸಿಗುತ್ತದೆ. ಕಾರ್ತಿಕ ಮಾಸವೆಂದರೇನೆ ಸ್ನಾನಗಳು, ದಾನಗಳು, ಪೂಜೆಗಳು, ಜಪಗಳು, ದೀಪಾರಾಧನೆ ಮತ್ತು ಉಪವಾಸವಿರುವುದು. ಇವೆಲ್ಲವೂ ಬಹಳ ವಿಶೇಷವಾದವು. ಒಂದು ವೇಳೆ ಪ್ರತಿದಿನ ವ್ರತ ಮಾಡುವುದು ನಿಮಗೆ ಅನುಕೂಲವಿಲ್ಲದಿದ್ದರೆ ಕಾರ್ತಿಕ ಮಾಸದ ಸೋಮವಾರ, ಏಕಾದಶಿ, ದ್ವಾದಶಿ ಮತ್ತು ಹುಣ್ಣಿಮೆ ಹೀಗೆ ಒಂದು ದಿನವಾದರೂ ಭಕ್ತಿ ಶ್ರದ್ಧೆಗಳಿಂದ ಮತ್ತು ನಿಯಮ ನಿಷ್ಠೆಗಳಿಂದ ಉಪವಾಸವಿದ್ದು ನಿಮಗೆ ಹತ್ತಿರವಿರುವ ದೇವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡುವುದರಿಂದ ಅನಂತ ಕೋಟಿ ಪುಣ್ಯ ಫಲ ಲಭಿಸುತ್ತದೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಯಿಂದ ಗತ ಜನ್ಮದಲ್ಲಿ ಮಾಡಿದಂತಹ ಪಾಪಗಳೇ ಅಲ್ಲದೆ ಈ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಸಹ ಪರಿಹಾರವಾಗುತ್ತವೆ. ಮುಖ್ಯವಾಗಿ ಮದುವೆಯಾದ ಗೃಹಿಣಿಯರು ಈ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಪತಿಯ ಆಯುಷ್ಯ ವೃದ್ಧಿಯಾಗುತ್ತದೆ, ಸೌಭಾಗ್ಯವು ಲಭಿಸುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮಗೆ ಲಭ್ಯವಿದ್ದರೆ ನದಿಗಳು ಅಥವಾ ಹೊಳೆಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದರೆ ಹರಹರ ಶಂಭೋ ಎಂದು ದೇವರ ನಾಮ ಜಪಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಪಾಪಗಳು ಆ ನೀರಿನಲ್ಲಿ ಕಳೆದು ಹೋಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಬೇಕಾದರೆ ನಿಮ್ಮ ಸಂಕಲ್ಪವನ್ನು ನಿಮ್ಮ ಮನದಲ್ಲಿ ನೆನೆಯುತ್ತಾ ನಿಮ್ಮ ಇಷ್ಟ ದೈವವನ್ನು ನೆನೆಸಿಕೊಳ್ಳುತ್ತಾ ಓ ದೇವ ನನ್ನನ್ನು ಅನುಗ್ರಹಿಸು ಎಂದುಕೊಳ್ಳುತ್ತಾ ಸ್ನಾನ ಮಾಡಬೇಕು. ಒಂದು ವೇಳೆ ನಿಮಗೆ ನದಿ ಅಥವಾ ಹೊಳೆ ಸ್ನಾನ ಲಭ್ಯವಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿಯೇ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಸೇರಿಸಿಕೊಂಡು ದೇವರ ನಾಮ ಜಪಿಸುತ್ತಾ ಸ್ನಾನ ಮಾಡಬೇಕು. ಹೀಗೆ ಸ್ನಾನ ಮಾಡಿದ ನಂತರ ದೀಪಾರಾಧನೆ ಮಾಡಬೇಕು. ಹಾಗೆಯೇ ನೈವೇದ್ಯವನ್ನು ಇಡಬೇಕು. ಹಾಗಾದರೆ ನೈವೇದ್ಯವನ್ನು ಪ್ರತಿದಿನವೂ ಸಮರ್ಪಿಸಬೇಕೇ ಎಂಬ ಅನುಮಾನ ಪ್ರತಿಯೊಬ್ಬರಿಗೂ ಬರುತ್ತದೆ. ಆದರೆ ಹಾಗೆ ಪ್ರತಿದಿನವೂ ಸಮರ್ಪಿಸಬೇಕೆಂಬ ನಿಯಮವಿಲ್ಲ. ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಕಾರ್ತಿಕ ಮಾಸದ ಪೂರ್ತಿ ಆ ಶಿವಲಿಂಗಕ್ಕೆ ಜಲದಿಂದ ಅಭಿಷೇಕ ಮಾಡಬೇಕು. ಹಾಗೆ ಜಲಾಭಿಷೇಕ ಮಾಡಬೇಕಾದರೆ ಓಂ ನಮಃ ಶಿವಾಯ ಎಂದು ಜಪಿಸುವುದನ್ನು ಮರೆಯಬಾರದು. ದೀಪಾರಾಧನೆಯನ್ನು ಮಾಡಿದ ನಂತರ ತುಳಸಿ ಪೂಜೆಯನ್ನು ಮಾಡಿ ಅಲ್ಲಿ ದೀಪವಿಡಬೇಕು. ಅದೇ ರೀತಿ ನಿಮ್ಮ ಮನೆಯ ಹೊಸ್ತಿಲ ಬಳಿಯೂ ಕೂಡ ಸಾಯಂಕಾಲದ ಸಂಧ್ಯಾ ಸಮಯದಲ್ಲಿ ದೀಪಗಳನ್ನು ಬೆಳಗುವುದರಿಂದ ಶಿವನ ಆಶೀರ್ವಾದ ಲಭಿಸುತ್ತದೆ. ಪೂಜೆಯ ನಂತರ ನಿಮಗೆ ಸಮೀಪವಿರುವ ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡುವುದು ಬಹಳ ಪುಣ್ಯಪ್ರದ. ಹಾಗೆಯೇ ಶಿವನ ಆಲಯದಲ್ಲೂ ಕೂಡ ಸಾಯಂಕಾಲದ ಸಮಯ ದೀಪಾಲಂಕಾರ ಮಾಡುವುದರಿಂದ ಸಕಲ ಪಾಪಗಳು ನಶಿಸಿ ಹೋಗುತ್ತವೆ. ಹಾಗಾದರೆ ಈ ಮಾಸದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು, ಯಾವ ತಪ್ಪುಗಳನ್ನು ಮಾಡಿದರೆ ಶಿವನ ಕೋಪಕ್ಕೆ ಗುರಿಯಾಗುತ್ತೇವೆ ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಈ ಮಾಸದಲ್ಲಿ ಉಪವಾಸವಿರುವವರು ಮಾಂಸಾಹಾರ ತಿನ್ನುವುದು, ಮದ್ಯಪಾನ ಮಾಡುವುದು,
ಧೂಮಪಾನ ಮಾಡುವುದು, ಈರುಳ್ಳಿ ಬೆಳ್ಳುಳ್ಳಿಯಂತಹ ಮಸಾಲಾ ಪದಾರ್ಥಗಳನ್ನು ತಿನ್ನುವುದು ತಪ್ಪೆಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದೇ ರೀತಿ ಕಾರ್ತಿಕ ಮಾಸದ ವ್ರತಾಚರಣೆ ಮಾಡುವವರು ಗಂಡ ಹೆಂಡತಿ ದೈಹಿಕವಾಗಿ ದೂರವಿರಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು. ಒಂದು ವೇಳೆ ಈ ನಿಯಮಗಳನ್ನು ಪಾಲಿಸದಿದ್ದರೆ ನೀವು ಮಾಡಿದಂತಹ ಉಪವಾಸ ವ್ರತದ ಫಲಗಳು ವಿಫಲವಾಗುತ್ತವೆ, ಶಿವನ ಕೋಪಕ್ಕೆ ಗುರಿಯಾಗುವಿರಿ. ಹಾಗೆಯೇ ಪವಿತ್ರವಾದ ಈ ಮಾಸದಲ್ಲಿ ದುಃಖಿಸಬಾರದು, ಮುಖ್ಯವಾಗಿ ಮುತ್ತೈದೆಯರು ಕಣ್ಣೀರು ಹಾಕಬಾರದು, ಜಗಳ ಆಡಬಾರದು, ಅವಾಚ್ಯ ಶಬ್ದಗಳನ್ನು ಬಳಸಬಾರದು. ಅದೇ ರೀತಿ ಈ ಕಾರ್ತಿಕ ಮಾಸದ ಪೂರ್ತಿ ಉಪವಾಸವಿರುವವರು ಕಟಿಂಗ್ ಮಾಡಿಸುವುದು, ಶೇವಿಂಗ್ ಮಾಡಿಸುವುದು ಮಾಡದಿದ್ದರೆ ಒಳ್ಳೆಯದು. ಗೃಹಿಣಿಯರು ಯಾವಾಗಲೂ ನಗುನಗುತ್ತಾ ಇರಬೇಕು, ಆಗ ಮಾತ್ರ ಶಿವನು ನಿಮ್ಮನ್ನು ಅನುಗ್ರಹಿಸುತ್ತಾನೆ. ನಂತರ ಈ ಮಾಸದಲ್ಲಿ ಋತುಮತಿಯಾದರೆ ಯಾವ ನಿಯಮಗಳನ್ನು ಪಾಲಿಸಬೇಕೆಂದರೆ ಆ ಸಮಯದಲ್ಲಿ ನಿಮ್ಮ ಕುಟುಂಬದ ಇತರ ಸದಸ್ಯರ ಕೈಯಲ್ಲಿ ಪೂಜೆ ಮುಂದುವರಿಸಬಹುದು. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಪೀರಿಯಡ್ಸ್ ಆದ 5 ದಿನಗಳ ಪೂಜೆ ಮಾಡದೆ ಸುಮ್ಮನಿರಬೇಕು, ಆನಂತರ ಪೂಜೆಯನ್ನು ಮುಂದುವರಿಸಬಹುದು. ಈ ಮಾಸದಲ್ಲಿ ಕಡ್ಡಾಯವಾಗಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವ್ರತಾಚರಣೆ ಮಾಡಬೇಕು. ಹಾಗೆಯೇ ಈ ವ್ರತಾಚರಣೆ ಮಾಡುವವರು ಹಗಲಿನಲ್ಲಿ ನಿದ್ದೆ ಮಾಡುವುದನ್ನು ಕೂಡ ಅಶುಭವೆಂದು ಹೇಳಲಾಗುತ್ತದೆ. ಇನ್ನು ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪದಾನ ಮತ್ತು ಅನ್ನದಾನಗಳನ್ನು ಮಾಡುವುದರಿಂದ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ. ಈ ಮಾಸದಲ್ಲಿ ಶಿವನ ಆಲಯದಲ್ಲಿ ರುದ್ರಾಭಿಷೇಕ ಮಾಡಿಸುವುದು, ಬಿಲ್ವಪತ್ರೆಗಳಿಂದ ಪೂಜೆಗಳನ್ನು ನೆರವೇರಿಸುವುದರಿಂದ ಪರಮಶಿವನು ಪ್ರಸನ್ನನಾಗುತ್ತಾನೆ. ಸೋಮವಾರವೆನ್ನುವುದು ಶಿವನಿಗೆ ಬಹಳ ಇಷ್ಟವಾದ ದಿನ, ಆದ್ದರಿಂದಲೇ ಕಾರ್ತಿಕ ಸೋಮವಾರದ ದಿನ ಉಪವಾಸವಿದ್ದು ಸ್ನಾನ ಜಪಗಳು ದೈವಾರಾಧನೆ ಮಾಡಿದರೆ ಎಷ್ಟೋ ಯಾಗಗಳು ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಆದ್ದರಿಂದ ಕಾರ್ತಿಕ ಸೋಮವಾರದಂದು ಮುಂಜಾನೆಯಿಂದ ಉಪವಾಸವಿದ್ದು ಸಾಯಂಕಾಲ ಶಿವನಿಗೆ ಪೂಜೆಗಳು ನೈವೇದ್ಯಗಳು ನೆರವೇರಿಸಿ ಆನಂತರ ಊಟ ಮಾಡುವುದು ಉತ್ತಮ. ಹಾಗೆಯೇ ನದಿಯಲ್ಲಿ ದೀಪಗಳನ್ನು ಬಿಡುವುದು, ಆಕಾಶ ದೀಪಗಳನ್ನು ಬಿಡುವುದು ಮತ್ತು ನೆಲ್ಲಿಕಾಯಿ ದೀಪಗಳನ್ನು ಬೆಳಗುವುದರಿಂದ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ಸತ್ಕಾರ್ಯಗಳನ್ನು ಮಾಡುವವರು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ, ಅವರ ಆಸೆಗಳು ಈಡೇರುತ್ತವೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಹ ಆ ಮಹಾಶಿವನು ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.